ಮತ್ತೆ ಜೋರಾಯಿತು ತಂಗಡಗಿ ವರ್ಸಸ್ ರೆಡ್ಡಿ ಟಾಪ್ ಫೈಟ್. ಇತಿಹಾಸ ತೆಗೆದು ಬೆತ್ತಲೆ ಮಾಡ್ತೀನಿ ಎಂದಿದ್ದ ತಂಗಡಗಿ ಸಚಿವ ತಂಗಡಗಿ ಮಾತಿಗೆ ಜನಾರ್ದನ ರೆಡ್ಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧಿನಾಯಕರೇ ನನ್ನ ಬೆತ್ತಲೆ ಮಾಡೋಕ್ಕಾಗಿಲ್ಲ, ಇನ್ನು ನೀನೇನ್ ಮಾಡ್ತೀಯಾ ಅಂತ ತಂಗಡಗಿಗೆ ರೆಡ್ಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಧಿಕಾರಕ್ಕೆ ಬರೋಕೆ ಆಗ್ತಿಲ್ಲ ಅಂತ ನನ್ನ 4 ವರ್ಷ ಜೈಲಲ್ಲಿಟ್ಟು ಈಗ ಬನ್ನಿ ಅಧಿಕಾರಕ್ಕೆ ಹೇಗೆ ಬರ್ತಿರೋ ನಾನ್ ನೋಡ್ತೀನಿ ಅಂತ ಮಾತಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೋದಿ ಅಂದ್ರೆ ತಂಗಡಿಗೆ ಕಿವಿಯಲ್ಲಿ ಮುಳ್ಳು ಚುಚ್ಚದಂತಾಗುತ್ತೆ. ಶಿವರಾಜ್ ತಂಗಡಿಗೆ ಎಷ್ಟು ತಲೆ ಕೆಟ್ಟಿರಬೇಕು ಯೋಚಿಸಿ ಅಂತ ಕೌಂಟರ್ ಕೊಟ್ಟಿದ್ದಾರೆ ಜನಾರ್ದನ ರೆಡ್ಡಿ. ಇವತ್ತೇನೋ ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ಈ ಮಾತು ನಾನು ಕಪ್ಪಾಳಕ್ಕೆ ಕೊಡಿರಿ ಅಂತಂದ್ರೆ ಕಪ್ಪಾಳಕ್ಕೆ ಕೊಡಿರಿ ಅಂತ ನಾನು ಹೇಳಿಲ್ಲ. ಮೋದಿ ಮೋದಿ ಅಂತ ನಾವು ನೆನೆಸ್ಕೊಂಡು ನಾವೇನು ಮತ ಚಲಾಯಿಸ್ತೀವೋ ಅದೇ ಆ ತಗಡಿಗೆ ಕಪ್ಪಾಳಕ್ಕೆ ಹೊಡೆದಂಗೆ ಆಗುತ್ತೆ ಅಂತ ನಾನು ಹೇಳಿದ್ರೆ, ಇವತ್ತು ಹೇಳ್ತಾ ಇದ್ದಾರಂತೆ ಜನಾರ್ದನ ರೆಡ್ಡಿ ಅವ್ರ ಬಗ್ಗೆ ನನಗೆಲ್ಲ ಗೊತ್ತಿದೆ, ಜನಾರ್ದನ ರೆಡ್ಡಿ ಅವ್ರನ್ನ ನಾನು ಬೆತ್ತಲವಾಗಿ ನಿಲ್ಲಿಸಿಬಿಡ್ತೀನಿ ಅಂತ ಹೇಳಿದ್ದಾರೆ. ಮಧುಗಳೇ, ನಿನ್ನ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಕೈಯಲ್ಲಿ ಜನಾರ್ದನ ರೆಡ್ಡಿನ ಬೆತ್ತಲ ಮಾಡೋದಕ್ಕೆ ಆಗಿಲ್ಲ. ಅಧಿಕಾರಕ್ಕೆ ಬರೋದಕ್ಕೆ ಜನಾರ್ದನ ರೆಡ್ಡಿನ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರೇ, ನಾವು ನಿಮ್ಮನ್ನೆಲ್ಲವೂ ನೋಡಿದ್ದೀವಿ, ನಿಮ್ಮ ಇತಿಹಾಸ ಎಲ್ಲ ಗೊತ್ತಿದೆ. ನಾನು ಮನಸ್ಸು ಮಾಡಿದ್ರೆ ಒಂದೇ ಸಭೆಯೊಳಗೆ ನಿಮ್ಮ ಇತಿಹಾಸವನ್ನ ಇಡೀ ಕೊಪ್ಪಳ ಜಿಲ್ಲೆಯೊಳಗೆ ಎರಡನೇ ಬಿಚ್ಚಿಕೊಳ್ಳುತ್ತೆ. ಸುಮ್ಮಿರಕ್ ನಮಗೂ ಬರ್ತಿದ್ರಿ, ನನ್ನ ವೈಯಕ್ತಿಕ ಬದುಕಿನ ವಿಚಾರವನ್ನು ಮಾತಾಡಿದ್ರೆ ನಿಮ್ಮನ್ನು ಎಲ್ಲಿ ಬೇಕಲ್ಲಿ ಬೆತ್ತಲೆ ನಿಂದಿರಿಸ್ತೀವಿ. ಆ ತಾಕತ್ತು ಇದೆ ಕಾಂಗ್ರೆಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.